ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಇನ್ನೇನು ಕೆಲವು ಸಮಯ ಮಾತ್ರ ಬಾಕಿ ಉಳಿದಿದೆ. ಈ ಮಧ್ಯೆ ಬಿಜೆಪಿಯಲ್ಲಿ ಮೇಜರ್ ಆದಂತ ಬದಲಾವಣೆಗಳಾಗ್ತಾ ಇದೆ, ಚೇಂಜಸ್ಗಳನ್ನ ನೋಡ್ತಾ ಇದ್ದೀವಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆಗ್ತಾ ಇದೆ. ಕೇಂದ್ರ ಸಚಿವ ಸಂಪುಟ ಪ್ರವೇಶಿಸೋದಕ್ಕಿದ್ದಾರೆ ಜೆಪಿ ನಡ್ಡಾ. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದಾರೆ ಜೆಪಿ ನಡ್ಡಾ. ಬಿಜೆಪಿಯಲ್ಲಿ ಒಂದು ನಿಯಮ ಇದೆ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನಿಯಮ. ಅದರಂತೆ ಈಗ ಸಚಿವರಾಗ್ತಾ ಇರೋ ಹಿನ್ನೆಲೆಯಲ್ಲಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಜೆಪಿ ನಡ್ಡಾ ರಾಜೀನಾಮೆಯನ್ನು ಸಲ್ಲಿಸೋದಕ್ಕಿದ್ದಾರೆ. ನಡ್ಡಾ ಸ್ಥಾನವನ್ನ ಅನುರಾಗ್ ಠಾಕೂರ್ ತುಂಬುತ್ತಾರೆ ಅನ್ನುವಂತ ಮಾಹಿತಿಯು ಕೂಡ ಈಗ ಲಭ್ಯ ಆಗ್ತಾ ಇದೆ. ಅನುರಾಗ್ ಠಾಕೂರ್ ಕ್ಯಾಬಿನೆಟ್ ಸೇರ್ತಾ ಇಲ್ಲ, ಆ ಕಾರಣಕ್ಕಾಗಿ ಅನುರಾಗ್ ಠಾಕೂರ್ ಅವರಿಗೆ ಅವಕಾಶ ಸಿಗಬಹುದು ಅನ್ನುವಂತ ಸಾಧ್ಯತೆಯ ಬಗ್ಗೆ ಚರ್ಚೆಯಾಗ್ತಾ ಇದೆ. ಮತ್ತೊಂದೆಡೆ ಅಮಿತ್ ಶಾ ಅವರ ನಂತರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಜೆಪಿ ನಡ್ಡಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಆಡಳಿತದ ಭಾಗವಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಇವತ್ತು ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕಿದ್ದಾರೆ ಮಂತ್ರಿಯಾಗಿ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಹಿಮಾಚಲ ಪ್ರದೇಶ ಮೂಲದವರಾದ ಜೆಪಿ ನಡ್ಡಾ ಗುಜರಾತ್ನಿಂದ ರಾಜ್ಯಸಭಾ ಸದಸ್ಯರು, ಸದ್ಯ ಅವರು ಕ್ಯಾಬಿನೆಟ್ ಸೇರ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಇಲ್ಲಿ ಜೆಪಿ ನಡ್ಡಾ ಅವರು ಅಧ್ಯಕ್ಷ ಸ್ಥಾನ ತ್ಯಜಿಸ್ತಾರೆ ಅನ್ನೋದು ಕಳೆದ ಕೆಲ ದಿನಗಳಿಂದ ಓಡಾಡ್ತಾ ಇತ್ತು ಆ ಸುದ್ದಿ, ಬಟ್ ಕ್ಯಾಬಿನೆಟ್ ಈಗ ಸೇರ್ತಾರೆ ಅನ್ನೋದು ಬಹಳ ಸರ್ಪ್ರೈಸಿಂಗು. ಹೌದು ರಕ್ಷತ್, ಈ ಮೋದಿ ಅವರು ಯಾವಾಗಲೂ ಕೂಡ ಏನಾದರೂ ಒಂದು ಸರ್ಪ್ರೈಸನ್ನು ದೇಶದ ಜನರಿಗೆ ನೀಡ್ತಾ ಇರ್ತಾರೆ. ಈಗ ಬಿಜೆಪಿ ಪಕ್ಷದ ಸಂಘಟನೆ ವಿಷಯದಲ್ಲೂ ಕೂಡ ಇದೇ ರೀತಿಯಾದಂಥ ಸರ್ಪ್ರೈಸನ್ನು ನೀಡಿದ್ದಾರೆ. ಈಗ ಜೆ ಪಿ ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ, ಈಗ ಅವರು ತಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ, ಜೊತೆಗೆ ಕೇಂದ್ರದ ಮೋದಿ ಕ್ಯಾಬಿನೆಟ್ಗೆ ಜೆ ಪಿ ನಡ್ಡಾ ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯರಾಗಿರೋದ್ರಿಂದ ಜೆ ಪಿ ನಡ್ಡಾ ಅವರು ಮೋದಿ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗಲಿಕ್ಕೆ ಯಾವುದೇ ಕಾನೂನಾತ್ಮಕ ಅಡ್ಡಿ ಆತಂಕಗಳು ಕೂಡ ಇಲ್ಲ. ಆದ್ರೀಗ ಮುಂದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸ್ಕೊಳ್ತಾರೆ ಅನ್ನೋದು ಪ್ರಶ್ನೆಗೂ ಕೂಡ ಈಗಾಗಲೇ ಉತ್ತರ ಸಿಕ್ಕಿದೆ. ಹಿಮಾಚಲ ಪ್ರದೇಶದ ಅಮೀರ್ಪುರ್ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿರುವಂತಹ ಅನುರಾಗ್ ಠಾಕೂರ್ ಅವರು ಮುಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಜೆ ಪಿ ನಡ್ಡಾ ಮತ್ತು ಅನುರಾಗ್ ಠಾಕೂರ್ ಇಬ್ಬರು ಕೂಡ ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಸೇರಿದಂಥವರು. ಈಗ ಹಿಮಾಚಲ ಪ್ರದೇಶದವರಾದಂಥ ನಡ್ಡಾ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ, ಅದೇ ಹಿಮಾಚಲ ಪ್ರದೇಶದ ಅನುರಾಗ್ ಠಾಕೂರ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಅನುರಾಗ್ ಠಾಕೂರ್ ಅವರು ಹಿಂದೆ ಮೋದಿ ಸರ್ಕಾರದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆಯ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ರು, ಈಗ ಅವ್ರಿಗೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗ್ತಾ ಇದೆ. ಮುಖ್ಯವಾಗಿ ಈಗ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಪುನಶ್ಚೇತನ ಆಗ್ತಾ ಇದೆ. ಈ ಹಿಂದೆ 2014 ಚುನಾವಣೆಯಲ್ಲಿ 44 ಸ್ಥಾನಗಳಿಗೆ ಕಾಂಗ್ರೆಸ್ ಸೀಮಿತ ಆಗಿತ್ತು, 2019 ಚುನಾವಣೆಯಲ್ಲಿ 52 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆದ್ರೀಗ 2024 ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ದೇಶಾದ್ಯಂತ ನಡೆಸಿದಂಥ ಭಾರತ್ ಜೋಡೋ ಯಾತ್ರೆಯ ಪರಿಣಾಮವಾಗೋ ಅಥವಾ ಮೋದಿ ಸರ್ಕಾರದ ಕೆಲವೊಂದು ಕ್ರಮಗಳ ಕಾರಣಕ್ಕಾಗೋ ಅಥವಾ ಬೇರಿನ ಯಾವುದೋ ಪ್ರಚಾರದ ಕಾರಣಕ್ಕಾಗೋ ಈಗ ಕಾಂಗ್ರೆಸ್ ದೇಶದಲ್ಲಿ 99 ಲೋಕಸಭಾ ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ಈಗ ಕಾಂಗ್ರೆಸ್ಗೆ ಈಗ ರಾಹುಲ್ ಗಾಂಧಿಯವರೇ ನಾಯಕತ್ವವನ್ನು ವಹಿಸ್ತಾ ಇರೋದ್ರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು ಕೂಡ ರಾಹುಲ್ ಗಾಂಧಿಯ ನಾಯಕತ್ವ ಕೂಡ ಕಾಂಗ್ರೆಸ್ಗಿದೆ. ಹೀಗಾಗಿ ರಾಹುಲ್ ಗಾಂಧಿಯ ವಿರುದ್ಧ ಹೋರಾಟವನ್ನು ನಡೆಸಲಿಕ್ಕೆ ಬಿಜೆಪಿಯಿಂದ ಯುವ ನಾಯಕ ಬೇಕು ಅನ್ನೋ ಕಾರಣಕ್ಕಾಗಿ ಈಗ ಬಿಜೆಪಿ ಅನುರಾಗ್ ಠಾಕೂರ್ ಅವರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡಿಕೊಂಡಿದೆ. ಮುಖ್ಯವಾಗಿ ಅನುರಾಗ್ ಠಾಕೂರ್ ಅವರು ಕೂಡ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು, ಯು ಪಿ ಎ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ನಡೆಸಿದ್ರು. ಹೀಗಾಗಿ ಈಗ ಅದೇ ಸಂಘಟನೆಗೆ ಈಗ ಅನುರಾಗ್ ಠಾಕೂರ್ ಅವ್ರನ್ನ ಬಳಸ್ಕೊಳ್ಳುವಂಥ ಉದ್ದೇಶಕ್ಕಾಗಿಯೇ ಈಗ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಕೂಡ ನೀಡಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆಯೇ ದಿಢೀರ್ನ ಈಗ ಅನುರಾಗ್ ಠಾಕೂರ್ ಅವ್ರನ್ನೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಮೂಲಕವಾಗಿ ಈಗ ಅನುರಾಗ್ ಠಾಕೂರ್ ಅವ್ರಿಗೆ ರಾಷ್ಟ್ರದ ಬಿಜೆಪಿಯ ಸಂಘಟನೆಯಲ್ಲಿ ಮಹತ್ವದ ಹೊಣೆಗಾರಿಕೆಯನ್ನು ಕೂಡ ಬಿಜೆಪಿ ನೀಡ್ತಾ ಇದೆ. ಈಗ ಈ ಹಿಂದೆ ಅಮಿತ್ ಶಾ ಅವರು ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದರು, ಅದಕ್ಕಿಂತ ಮುಂಚಿತವಾಗಿ 2014 ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದರು. ಈಗ ತಮ್ಮ ನಂಬಿಕಸ್ಥ ಬಳಗದ ಆಪ್ತ ಬಳಗದವ್ರನ್ನೇ ಮೋದಿ ಅವರು ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತೆ ನೋಡ್ಕೊಳ್ತಾ ಇದ್ದಾರೆ. ಈಗ ಅನುರಾಗ್ ಠಾಕೂರ್ ಅವರಿಗೂ ಕೂಡ ಅದೇ ರೀತಿಯಾಗಿ ಒಂದು ಮಹತ್ವದ ಹೊಣೆಗಾರಿಕೆಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಈಗ ಒಂದು ಕಡೆಯಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪುಟಿದೇಳ್ತಾ ಇರುವಂಥ ಸಂದರ್ಭದಲ್ಲಿ, ಪ್ರಬಲ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯನ್ನು ಕೂಡ ಪ್ರಬಲವಾಗಿ ಸಂಘಟಿಸುವಂಥ ನಿಟ್ಟಿನಲ್ಲಿ ಮತ್ತು ಬಿಜೆಪಿಯ ಸಂಘಟನಾತ್ಮಕ ಶಕ್ತಿ ಕಡಿಮೆ ಆಗದಂತೆ ನೋಡಿಕೊಂಡು ಅದನ್ನು ಪ್ರಬಲವಾಗಿ
ಮುಖ್ಯವಾಗಿ ಮುಂದಿನ ಲೋಕಸಭಾ ಚುನಾವಣೆವರೆಗೂ ಕೂಡ ಸಂಘಟಿಸುವಂತಹ ಕಾರಣಕ್ಕಾಗಿನೇ ಈಗ ಅನುರಾಗ್ ಠಾಕೂರ್ ಅವ್ರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ಒಂದು ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಆಕೆನೇ ಅನುರಾಗ್ ಠಾಕೂರ್ ಅವ್ರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಈಗ ಆಯ್ಕೆಯನ್ನು ಮಾಡಲಾಗಿದೆ. ಹೀಗಾಗಿ ಮುಂದೆ ಕಾಂಗ್ರೆಸ್ನ ವಿರುದ್ಧವಾಗಿ ಮತ್ತು ಬಿಜೆಪಿಯನ್ನು ಕೂಡ ಈ ಮೋದಿ ಸರ್ಕಾರದ ಅವಧಿಯಿಂದಲೇ ಯಾವ ರೀತಿ ಪ್ರಬಲವಾಗಿ ಅನುರಾಗ್ ಠಾಕೂರ್ ಸಂಘಟಿಸ್ತಾರೆ, ಮುಖ್ಯವಾಗಿ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ 240 ಸ್ಥಾನಕ್ಕೆ ಬಿಜೆಪಿ ಕುಸಿದಿದೆ. ಹೀಗಾಗಿ ಸಂಘಟನಾತ್ಮಕವಾಗಿ ಕುಸಿದಿರುವಂಥದ್ದು ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕಾಗಿ ಈಗ ಬಿಜೆಪಿ ಕಡಿಮೆ ಸ್ಥಾನಗಳನ್ನು ಗಳಿಸಿದೆ. ಹೀಗಾಗಿ ಈಗ ಕಡಿಮೆ ಸ್ಥಾನಗಳನ್ನು ಮುಂದಿನ ಚುನಾವಣೆಯಲ್ಲಿ ಗಳಿಸಿದಂತೆ ಮತ್ತು ಮುಂದೆ ಎದುರಾಗ್ತಕ್ಕಂತಹ ಅಸೆಂಬ್ಲಿ ಚುನಾವಣೆಗಳು ಮತ್ತು 2029 ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ದೂರದೃಷ್ಟಿಯಿಂದ ಈಗ ಅನುರಾಗ್ ಠಾಕೂರ್ ಅವ್ರನ್ನ ಈ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡಲಾಗಿದೆ. ಹೀಗಾಗಿ ಈಗ ಅನುರಾಗ್ ಠಾಕೂರ್ ಅವ್ರಿಗೂ ಕೂಡ ಮುಂದೆ ದೊಡ್ಡ ಸವಾಲಿದೆ. ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್, ದೆಹಲಿ ವಿಧಾನಸಭಾ ಚುನಾವಣೆಗಳೆಲ್ಲವೂ ಕೂಡ ಈಗ ಮುಂದಿನ ಒಂದು ವರ್ಷದಲ್ಲೇ ಎದುರಾಗ್ತಾ ಇವೆ. ಹೀಗಾಗಿ ಮುಂದಿನ ಒಂದು ವರ್ಷದಲ್ಲಿ ಎದುರಾಗ್ತಕ್ಕಂತಹ ಈ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಉತ್ತಮ ಸಾಧನೆಯನ್ನು ಮಾಡುವಂತೆ, ಅಧಿಕಾರದ ಗದ್ದುಗೆಯನ್ನು ಇಡುವಂತೆ ಮಾಡಬೇಕಾಗಿದೆ. ಜೊತೆಗೆ 2029 ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಪಕ್ಷವನ್ನು ಈಗಲಿಂದನೇ ತಳಮಟ್ಟದಿಂದ ಸುಭದ್ರವಾಗಿ ಸಂಘಟಿಸಿ ಸ್ಪಷ್ಟವಾದಂಥ ಬಹುಮತವನ್ನು ಪಡೆಯುವಂಥ ನಿಟ್ಟಿನಲ್ಲೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿದೆ. ಇಲ್ಲದಾದರೆ 2029 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಬಿಜೆಪಿ ಕಡಿಮೆ ಸ್ಥಾನಗಳನ್ನು ಗಳಿಸಿದ್ರೆ ಮತ್ತೆ ಬಿಜೆಪಿಯಿಂದ ಪ್ರಧಾನಿಯನ್ನು ಆಗ್ತಕ್ಕಂಥದ್ದು ಕೂಡ ಕಷ್ಟ ಆಗ್ಬೋದು. ವಿರೋಧ ಪಕ್ಷಗಳು ಪ್ರಧಾನಿ ಗಾದಿಯನ್ನು ಬಿಜೆಪಿಯಿಂದ ಕಸಿದುಕೊಳ್ಳಿಕ್ಕೂ ಕೂಡ ತೀವ್ರವಾದಂಥ ಪ್ರಯತ್ನವನ್ನು ಮುಂದಿನ 5 ವರ್ಷಗಳಲ್ಲಿ ನಡೆಸ್ತವೆ. ಹಾಗಾಗಿ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಬಿಜೆಪಿಯ ಸಂಘಟನೆಯನ್ನು ಬಲಪಡಿಸಲಿಕ್ಕಾಗಿಯೇ ಯುವ ನಾಯಕತ್ವಕ್ಕೆ ಮನ್ನಣೆಯನ್ನು ನೀಡಬೇಕು ಅನ್ನುವ ಕಾರಣಕ್ಕಾಗಿಯೇ ಈಗ ಬಿಜೆಪಿ ಅನುರಾಗ್ ಠಾಕೂರ್ ಅವ್ರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂತಹ ಇಂದಿನ ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಇವೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.